ಬಿಜೆಪಿಯ ಆತ್ಮೀಯ ಬೆಂಬಲಿಗರೇ, ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಬಿಜೆಪಿ ಯುವಶಕ್ತಿಯ ಪಕ್ಷ. ತತ್ವ, ನಿಷ್ಠೆ ಮತ್ತು ರಾಷ್ಟ್ರಭಕ್ತಿಯ ಸುದೀರ್ಘ ಸೇವೆಗೆ ಜೀವನ ಮುಡಿಪಾಗಿಟ್ಟ ಬಿಜೆಪಿಯ ಸಾವಿರಾರು ಕಾರ್ಯಕರ್ತರು ಈಗ ಹೊಸ ಹುಮ್ಮಸ್ಸಿನ ಜೊತೆ ಕಟಿಬದ್ಧರಾಗಿದ್ದಾರೆ. ಕರ್ನಾಟಕವನ್ನ ಕೊಳ್ಳೆ ಹೊಡಿತಾ ಇರೋ ಕೆಟ್ಟ ಕಾಂಗ್ರೆಸ್ ವಿರುದ್ಧ ಕಟಿಬದ್ಧರಾಗಿದ್ದಾರೆ. ಮಾತಲ್ಲಿ ಹೇಳಬೇಕಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ, ಉತ್ಸಾಹ ಬಂದಿದೆ. ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನಮ್ಮ ಮುನ್ನಡೆದ್ರೆ ಲೋಕಸಭೆಯಲ್ಲಿ ಯಶಸ್ಸು ಖಂಡಿತ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈಗ ದೇಶ ಇದೆ. ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಹತ್ತಿರ ಇರುವಾಗ ಮತದಾರರ ದಿಕ್ಕು ತಪ್ಪಿಸೋ ಕುತಂತ್ರ ಮಾಡಿ ಅಧಿಕಾರಕ್ಕೆ ಬಂತು. ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡಿದ್ದ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಈಗ ಸಾಬೀತಾಗಿದೆ. ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರವನ್ನ ಅನೇಕ ಟೀಕೆಗಳನ್ನ ಮಾಡಿದ್ರು. ಸರ್ಕಾರದ ವಿರುದ್ಧ ಚುನಾವಣೆ ಸಂದರ್ಭದಲ್ಲಿ ಅನೇಕ ಟೀಕೆಗಳನ್ನ ಮಾಡಿದ್ರು. 40% ಸರ್ಕಾರ ಹೇಳಿದಕ್ಕೆ ನನಗೇನು ಸಂಕೋಚ ಇಲ್ಲ. ನಾನಾ ರೀತಿಯ ಟೀಕೆಗಳನ್ನ ಮಾಡುದು. 40% ಸರ್ಕಾರ, 40% ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳಾಗಿದೆ. ಏನು ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ರಲ್ಲ 40% ಸರ್ಕಾರ ಅಂತೇಳಿ, ಆ 40% ಸರ್ಕಾರವನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಹಗಲು ದರೋಡೆಯನ್ನ ಮಾಡಿಕೊಂಡು ಭ್ರಷ್ಟಾಚಾರದ ಮೂಲಕ ಯಾವುದೇ ಒಬ್ಬ ನೀವು ವ್ಯಾಪಾರಸ್ಥನ ಕೇಳಿ, ಯಾರೇ ಒಬ್ಬ ಕೈಗಾರಿಕೋದ್ಯಮಿ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದು ಬಂಡವಾಳ ಹೂಡ್ತಕ್ಕಂತ ಒಂದು ವಾತಾವರಣ ಇವತ್ತಿಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಯಾವ ರೀತಿ ನಡ್ಕೊಳ್ತಾ ಇದಾರೆ? ಒಬ್ಬ ಸಚಿವರು, ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಒಂದು ಅವರವರ ಜಿಲ್ಲೆಯನ್ನ ಪ್ರವಾಸ ಮಾಡಿದ್ದಾರೆ. ನಿಮ್ ನಿಮ್ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವ ಅನ್ಸ್ಕೊಂಡವ್ರು ನೀವು ಬರಗಾಲದ ಪರಿಸ್ಥಿತಿ ಸಂದರ್ಭದಲ್ಲಿ ಆ ರೈತರ ಸಮಸ್ಯೆ ಏನು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂತ ಕೆಲಸ ಯಾವ್ದಾರ ಜಿಲ್ಲೆಯಲ್ಲಿ ಮಾಡಿದಾರಾಗಾದ್ರೆ, ಸಚಿವರುಗಳಾಗಿದ್ರೆ, ಆ ರಾಜ್ಯದಲ್ಲಿರ್ತಕ್ಕಂತ ಆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಅಧಿಕಾರದ ಒಂದು ದರ್ಪದಿಂದ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂತ ಆಡಳಿತ ಪಕ್ಷ ತಕ್ಕ ಉತ್ತರವನ್ನ ನೀಡಬೇಕಲ್ವಾಗ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ ನಾವು ನೀವೆಲ್ಲರೂ ಸೇರಿ. ಹಾಗಾಗಿ ನಾವು ನೀವು ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ, ನಮ್ಮ ಗುರಿ ಒಂದೇನೆ, ಮುಂದಿನ ಲೋಕಸಭಾ ಚುನಾವಣೆ. ಜೊತೆ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಮ್ಮ ಕಾರ್ಯಕರ್ತರ ಚುನಾವಣೆ, ಅದನ್ನು ಕೂಡ ನಾವು ಮರೆಯಬಾರದು. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕರ್ನಾಟಕವನ್ನ ದೋಚ್ತಾ ಇರೋ ಕಾಂಗ್ರೆಸ್ ಸರ್ಕಾರದ ಹಣೆಬರಹವನ್ನ ಬೀದಿ ಬೀದಿಗಳಿಗೆ, ಮನೆ ಮನೆಗಳಿಗೆ ತಲುಪಿಸೋ ಕಾರ್ಯ ಮಾಡಬೇಕಾಗಿದೆ. ಆ ಅಗತ್ಯ ಹಿಂದೆಂದಿಗಿಂತ ಈಗ ಹೆಚ್ಚು ಅಗತ್ಯವಾಗಿದೆ. ಮೋರ್ಚೆಗಳು, ಪ್ರಕೋಷ್ಠಗಳು, ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರಕೋಷ್ಠಗಳನ್ನ ಮಾಡತಕ್ಕಂತ ಭಾಗ್ಯ ನಮಗೆ ಆ ಕಾಲಘಟ್ಟದಲ್ಲಿ ಸಿಕ್ಕಿದೆ. ಅತಿ ಹೆಚ್ಚು ಮೋರ್ಚೆಗಳ ಕಾರ್ಯವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೊಸ ಪರಿಕಲ್ಪನೆಗಳು, ಮತಗಟ್ಟೆಯ ಅಧ್ಯಕ್ಷನ ಮನೆಗೆ ನಾಮಫಲಕ, ಶಕ್ತಿ ಕೇಂದ್ರ ಪ್ರಮುಖ ನಿಯುಕ್ತಿ, ಪೇಜಿ ಪ್ರಮುಖರ ಆಯ್ಕೆ, ಪಂಚರತ್ನ ಅನ್ನತಕ್ಕಂಥ ಹೊಸ ಯೋಜನೆಗಳನ್ನು ಕರ್ನಾಟಕದಿಂದ ರಾಷ್ಟ್ರಕ್ಕೆ ಕೊಡತಕ್ಕಂಥ ಪ್ರಯತ್ನಗಳು ನಮ್ಮಿಂದ ಆಗಿದೆ.